ಆತ್ಮೀಯ ಗುರುವೃಂದಕ್ಕೆ ನಮಸ್ಕಾರಗಳು. ಈಗ SATSನಲ್ಲಿ ಒಂದು ಶಾಲೆಯ ಸಂಪೂರ್ಣವಾದ ಮಾಹಿತಿ, ಭೌತಿಕ ಆಗಿರಬಹುದು, ಮಕ್ಕಳ ಮಾಹಿತಿ ಆಗಿರಬಹುದು, ಕೊಠಡಿಗಳ ಮಾಹಿತಿ ಆಗಿರಬಹುದು, ನಂತರ ಶಾಲಾ ಅನುದಾನದ ಖರ್ಚಿನ ವಿವರ ಇರಬಹುದು, ಇತರ ಎಲ್ಲ ಶಾಲಾ ಸಂಪೂರ್ಣ ಮಾಹಿತಿಯನ್ನು ನಾವು SATSನಲ್ಲಿ ಹೇಗೆ ಭರ್ತಿ ಮಾಡುವುದು 2020-21 ಸಾಲಿನಲ್ಲಿ ಅಂತ ನೋಡೋಣ. ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ಯುಡೈಸ್ ಮಾಹಿತಿ, ಶಾಲೆಯ ಯುಡೈಸ್ ಮಾಹಿತಿ ಹೇಗೆ ಭರ್ತಿ ಮಾಡುವುದು, ಸೊ ಪ್ರತಿಯೊಂದು ಸೆಕ್ಷನ್ವಾರು ಮಾಹಿತಿಯಲ್ಲಿ ಏನೇನಿರ್ತದೆ, ಆ ಮಾಹಿತಿಯನ್ನು ಹೇಗೆ ತುಂಬಬೇಕು, ನಂತರ ಫಾರ್ಮ್ ಡೌನ್ಲೋಡ್ ಹೇಗೆ ಮಾಡ್ಕೊಳ್ಬೇಕು, ನಂತರ ಡೌನ್ಲೋಡ್ ಮಾಡಿಕೊಂಡ ಫಾರ್ಮ್ ಹೇಗೆ ಅಪ್ಲೋಡ್ ಮಾಡಬೇಕನ್ನುವಂಥದ್ದು ಸಂಪೂರ್ಣವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿದೆ. ಹಾಗಾಗಿ ಯುಡೈಸ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ. ನಮ್ಮ ಶಾಲೆಗೆ ಬರುವ ಅನುದಾನ, ಕೊಠಡಿಗಳ ರಿಪೇರಿಗಾಗಿ ಬರುವ ಅನುದಾನ, ಎಲ್ಲ ಮಾಹಿತಿಗಳು ಕೂಡ ಯುಡೈಸ್ ಮತ್ತು ಸ್ಯಾಟ್ಸ್ನ ಮೂಲಕ ಸರ್ಕಾರ ತೆಗೆದುಕೊಳ್ಳುವ ಕಾರಣಕ್ಕಾಗಿ ನಮ್ಮ ಶಾಲೆ ಯುಡೈಸ್ ಪರಿಪೂರ್ಣವಾಗಿರಬೇಕು. ಹಾಗಾಗಿ ಪ್ರತಿಯೊಬ್ಬ ಮುಖ್ಯ ಶಿಕ್ಷಕರು ನಿಮ್ಮ ಶಾಲೆಯ ಯುಡೈಸ್ ಮಾಹಿತಿ ಸರಿಯಾಗಿ ತುಂಬಬೇಕಾಗಿರ್ತದೆ. ಹಾಗಾಗಿ ಅಂತಹ ಒಂದು ಮುಖ್ಯ ಶಿಕ್ಷಕರಿಗೆ ಈ ಒಂದು ವಿಡಿಯೋ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸೊ ಇದು ಶಾಲೆಯ SATSನ ಹೋಮ್ ಪೇಜ್ ಆಗಿರುತ್ತೆ. ಸೊ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ತಿರ್ಬೋದು. ಸೊ ಇದರಲ್ಲಿ ಯುಡೈಸ್ ಪ್ಲಸ್, ಸೊ ಈ ಒಂದು ಐಕಾನ್ಗೆ ನಾವು ಹೋಗಬೇಕು. ಸೊ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಯುಡೈಸ್ ಪ್ಲಸ್ ಅಂತ ಇಲ್ಲಿ ಕಾಣ್ತಿದೆ ತಮಗೆ. ಸೊ ಇಲ್ಲಿ ಕಾಣ್ತಿದೆ ತಮಗೆ ಅಪ್ಡೇಟ್ ಸ್ಕೂಲ್ ಯುಡೈಸ್ ಇನ್ಫೋ ಅಂತಿದೆಯಲ್ಲ. ಸೊ ಇಲ್ಲಿ ಈ ಒಂದು ಐಕಾನ್ಗೆ ಹೋಗೋಣ ನಾವು. ಸೊ ಇದು ನಮ್ಮ ಯುಡೈಸ್ನ ಮಾಹಿತಿ ಆಗಿರ್ತದೆ. ಸೊ ಇದರಲ್ಲಿ ತಾವು ನೋಡ್ತಿರ್ಬೋದು 11 ಸೆಕ್ಷನ್ಗಳಿವೆ. ಸೊ 11 ಸೆಕ್ಷನ್ಗಳಿಗೆ ಈ ಕಡೆ 8 ಮಾರ್ಕ್ ಇದೆ, ಸೊ ಆ ಕಡೆ ಕೂಡ ಇದೆ. ಇದರ ಅರ್ಥ ಏನು ಅಂದರೆ ಈ 8 ಮಾರ್ಕ್ನ ಅರ್ಥ ಸಬ್ಮಿಷನ್. ನೀವು ಮುಖ್ಯ ಗುರುಗಳಾದವರು ಸಬ್ಮಿಟ್ ಮಾಡಿದಾಗ ಈ ಒಂದು ಆರೋ ಮಾರ್ಕ್ ಬ್ಲೂ ಆಗ್ತದೆ. ಸಬ್ಮಿಟ್ ತುಂಬಿ ಸಬ್ಮಿಟ್ ಮಾಡಿದಾಗ ಬ್ಲೂ ಆಗುತ್ತೆ. ಈ ಕಡೆದು ಸಬ್ಮಿಟ್ ಮಾಡಿದ ನಂತರ ವೆರಿ ವ್ಯಾಲಿಡೇಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಆ ವ್ಯಾಲಿಡೇಟ್ ಆಪ್ಷನ್ಗೆ ನೀವು ಎಸ್ ಅಂದಾಗ, ಆ ವ್ಯಾಲಿಡೇಟ್ ಓಕೆ ಅಂದಾಗ ಈ ಒಂದು ರಾಂಗ್ ಮಾರ್ಕ್ ಹೋಗಿ ಅಲ್ಲಿ ಬ್ಲೂ ಕಲರ್ ರೈಟ್ ಮಾರ್ಕ್ ಬರುತ್ತೆ. ಸೊ ಹಾಗಾಗಿ ಈ ಥರ ಪ್ರತಿಯೊಂದು ಇಲ್ಲಿ ನೋಡ್ತಿರ್ಬೋದು ಈ ಥರ ಬ್ಲೂ ಆಗಬೇಕು. ಎಲ್ಲ ಮಾಹಿತಿ ಕೂಡ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತದೆ. ಸೊ ಹಾಗಾಗಿ ನಿಧಾನವಾಗಿ ಒಂದೊಂದು ಮಾಹಿತಿಯನ್ನು ನಾವು ನೋಡೋಣ. ಮೊದಲನೇದಾಗಿ Section 1 ಸ್ಕೂಲ್ ಪ್ರೊಫೈಲ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಣ. ಇದರಲ್ಲಿ ಎರಡಿವೆ, ಒಂದು ಸ್ಕೂಲ್ ಪರ್ಟಿಕ್ಯುಲರ್, ಒಂದನ್ನೇ ಕ್ಲಿಕ್ ಮಾಡೋಣ. ಸ್ಕೂಲ್ ಪರ್ಟಿಕ್ಯುಲರಲ್ಲಿ ಸೊ ತಾವು ನೋಡ್ತಿರ್ಬೋದು ಇಲ್ಲಿ ಸ್ಕೂಲ್ ಪರ್ಟಿಕ್ಯುಲರಲ್ಲಿ ಆಲ್ರೆಡಿ ನಿಮ್ಮ ಹಳೆಯ ವರ್ಷದ ಶಾಲೆಯ ಡೇಟಾ ಇರ್ತದೆ. ಆ ಎಲ್ಲ ಡೇಟಾವನ್ನು ಒಮ್ಮೆ ಪರೀಕ್ಷೆ ಮಾಡಿ ಏನಾದರೂ ಬದಲಾವಣೆಗಳು ಮಾಡುವ ಹಾಗಿದ್ರೆ ಬದಲಾವಣೆಗಳನ್ನು ಮಾಡಿಕೊಳ್ಬೋದು, ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ರೂರಲ್ ಅರ್ಬನ್, ನಿಮ್ಮ ಹ್ಯಾಬಿಟೇಷನ್, ವಿಲೇಜ್ ಪಂಚಾಯಿತಿ, ಪಿನ್ಕೋಡ್, ಆನಂತರ ನಮ್ಮ MLA ಕಾನ್ಸ್ಟೆನ್ಸಿ, ನಮ್ಮ ಶಾಲೆ ಪ್ರಾರಂಭವಾದ ದಿನಾಂಕ, ಮುಖ್ಯ ಗುರುಗಳ ಮೊಬೈಲ್ ಸಂಖ್ಯೆ. ದಯಮಾಡಿ ಮುಖ್ಯ ಗುರುಗಳು ಬದಲಾದಲ್ಲಿ ದಯಮಾಡಿ ಈ ಮೊಬೈಲ್ ಸಂಖ್ಯೆ ಏನಿದೆಯಲ್ಲ, ಈ ಮೊಬೈಲ್ ಸಂಖ್ಯೆಯಲ್ಲಿ ಮುಖ್ಯಗಳ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು. ನಿಮ್ಗೆ ಮೆಸೇಜ್ ಬರುತ್ತೆ, ನಂತರ ಶಾಲೆಯ ಇಮೇಲ್ ID ಹಾಕಿ, ನಂತರ ಕೆಳಗಡೆಗೆ ಶಾಲೆಯು ಯಾವ ತರಗತಿಯಿಂದ ಯಾವ ತರಗತಿಯವರೆಗಿದೆ, ಯಾವ ಮಾಧ್ಯಮ ಇದೆ, ನಂತರ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಉನ್ನತೀಕರಿಸೋದಾಗಿದ್ದರೆ ಆ ಒಂದು ಎಲ್ಲ ಬದಲಾವಣೆಗಳು ಮಾಡ್ಬೋದು, ನಂತರ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಬಾಯ್ಸ್ ಮತ್ತು ಗರ್ಲ್ಸ್ ಇದೆ ಆಪ್ಷನ್ನು, ಸೊ ಅದನ್ನು ತುಂಬಿ, ಆನಂತರ ಈ ಶಾಲೆ ಶಿಫ್ಟೆಡ್ ಶಾಲೆ ಇದೆಯಾ ಆ ಮಾಹಿತಿ ತುಂಬಿ, ನಂತರ ಪ್ರೈಮರಿ ಸ್ಟೂಡೆಂಟು ಈ ಮಾಹಿತಿ, ನಂತರ ಯಾವ ಮಾಧ್ಯಮದಲ್ಲಿ ನಾವು ಮಕ್ಕಳಿಗೆ ಬೋಧನೆ ಮಾಡ್ತಿದ್ದೀವಿ ಅದನ್ನು ಬಳಸಿ, ನಂತರ ನಮ್ಮ ಶಾಲೆಯಿಂದ ಒಂದು ವೇಳೆ ನಮ್ಮದು ಕಿರಿಯ ಪ್ರಾಥಮಿಕ ಆದರೆ ಹಿರಿಯ ಪ್ರಾಥಮಿಕ ಶಾಲೆಗೆ ಎಷ್ಟು ಅಂತರ ಇದೆ, ನಂತರ ಹಿರಿಯ ಪ್ರಾಥಮಿಕ ಅಲ್ಲಿಂದ ಪ್ರೌಢ ಶಾಲೆಗೆ ಎಷ್ಟು ಅಂತರ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸೊ ಇಲ್ಲಿ ನಾವು ತುಂಬಬೇಕಾಗ್ತದೆ. ಸೊ ಈ ಥರ ಎಲ್ಲ ಮಾಹಿತಿಗಳು, ನಂತರ ನಿಮ್ಮ ಶಾಲೆಗೆ
ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ಇನ್ಸ್ಪೆಕ್ಷನ್ಗಳಾಗಿದೆ, ಎಷ್ಟು ಬಾರಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಭೇಟಿ ಮಾಡಿದರೆ, ಬ್ಲಾಕ್ ಲೆವೆಲ್ನ ಆಫೀಸರ್ಗಳು ಎಷ್ಟು ಬಾರಿ ಭೇಟಿ ಮಾಡಿದರೆ, ಈ ಎಲ್ಲ ಮಾಹಿತಿಗಳನ್ನು ನೋಡಿಕೊಂಡು ಸೊ ತಾವಿಲ್ಲಿ ನೋಡ್ತಿರ್ಬೋದು. ಅಪ್ಡೇಟ್ ಅಂತ ಆಪ್ಷನ್ ಇದೆ. ಅಪ್ಡೇಟ್ ಅಂದಾಗ ಈ ಕಡೆ ಬಣ್ಣದ ರಾಂಗ್ ಮಾರ್ಕ್ ಓಕೆ ಆಗುತ್ತೆ. ಅಪ್ಡೇಟ್ ಮಾಡಿದ ತಕ್ಷಣ ಮತ್ತೆ ತಾವು ವ್ಯಾಲಿಡೇಟ್ ಮಾಡುವುದು ಮರಿಬಾರ್ದು. ಅಪ್ಡೇಟ್ ಮಾಡಬೇಕು, ನಂತರ ವ್ಯಾಲಿಡೇಟ್ ಮಾಡಬೇಕು. ಪರ್ಟಿಕ್ಯುಲರ್ ಓಕೆ ಮಾಡೋಣ. ಎರಡನೇ ಮಾಹಿತಿ ಸ್ಕೂಲ್ ಪರ್ಟಿಕ್ಯುಲರ್. ಸೊ ಈ ಒಂದು ಎರಡನೇ ಒಂದು ಹಂತದಲ್ಲಿ ಎಷ್ಟು ದಿನ ಶಾಲೆ ನಡೆದ ದಿನಗಳ ಬಗ್ಗೆ ಕೇಳ್ತಾನೆ. ಶಾಲೆ ನಡೆದ ದಿನಗಳು, ನಂತರ ಎಷ್ಟು ಅವಧಿಗಳು ನಡೆದಿದೆ ಅನ್ನುವಂಥ ಮಾಹಿತಿ, ವೆದರ್ ಎನಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಎನ್ರೋಲ್ಡ್ ಇನ್ ದ ಸ್ಪೆಷಲ್ ಟ್ರೈನಿಂಗ್, ವಿಶೇಷ ದಾಖಲಾತಿ ಮೂಲಕ ಶಾಲೆ ಬಿಟ್ಟ ಮಕ್ಕಳು ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ನಂತರ ಅಕಾಡೆಮಿಕ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ತಾವು ನಮೂದು ಮಾಡಬೇಕು. ನಂತರ ಎಲ್ಲ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ವಿತರಣೆ ಆಗಿದೆಯಾ ಇಲ್ಲ ಅಂತ ಕೇಳ್ತಾರೆ. ಸೊ ಅದನ್ನು ಹಾಕಿ. ಅದರ ನಂತರ ಸೊ ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ರಿಸೀವ್ ಆಗಿದೆಯಾ ಇಲ್ಲ, ನಿಮ್ಮ ಒಂದು ಯಾವ ತರಗತಿ ಇರುತ್ತೋ ಆ ತರಗತಿಗೆ ಆ ಪರ ಇಲ್ಲಿ ಕಾಣುವ ಎಲ್ಲ ಮಾಹಿತಿಗಳು, ಎಸ್ ಡಿ ಎಂ ಸಿಯ ಏನಾದರೂ ಬದಲಾವಣೆಗಳಾಗಿದ್ದರೆ ಎಸ್ ಡಿ ಎಂ ಸಿ ಮೆಂಬರ್ಗಳ ಮಾಹಿತಿ ಇದೆ, ಅದನ್ನು ತುಂಬಿ. ನಂತರ ಬಹಳ ಮುಖ್ಯವಾಗಿ ಮುಖ್ಯ ಶಿಕ್ಷಕರಾದವರು ಸೊ ತಮ್ಮ ಶಾಲೆಯ ಜಂಟಿ ಖಾತೆ ಏನಿದೆಯಲ್ಲ, ಆ ಜಂಟಿ ಖಾತೆಯ ಅಕೌಂಟ್ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೂಡ ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಅನುದಾನ ನಮಗೆ ನೇರವಾಗಿ ರಾಜ್ಯದಿಂದ ಅನುದಾನ ಇದೇ ಒಂದು ಖಾತೆಗೆ ಜಮಾವಾಗುವ ಕಾರಣ ಸೊ ಈ ಒಂದು ಅಕೌಂಟ್ ನಂಬರ್ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದ ನಂತರ ಕೊನೆಗೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಪಕ್ಕಕ್ಕೆ ವ್ಯಾಲಿಡೇಟ್ ಅನ್ನುವಂಥ ಆಪ್ಷನ್ ಬರುತ್ತೆ. ಸೊ ವ್ಯಾಲಿಡ್ ಆಪ್ಷನ್ ಕೂಡ ಓಕೆ ಮಾಡಿದಾಗ ನಿಮಗೆ ಆ ಕಡೆ ರೈಟ್ ಮಾರ್ಕು ಸಿಗ್ತದೆ. ಸೆಕ್ಷನ್ ಎರಡು ಫಿಸಿಕಲ್ ಫೆಸಿಲಿಟೀಸ್ ಮತ್ತು ಇಕ್ವಿಪ್ಮೆಂಟ್ಸ್, ಭೌತಿಕ ಪರಿಕರಗಳ ಬಗ್ಗೆ ಇದೆ. ಸೊ ಅದರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಒಟ್ಟು ನಿಮಗೆ ಕಟ್ಟಡಗಳೆಷ್ಟು, ಆ ಕಟ್ಟಡಗಳ ಪೈಕಿ ನಿಮ್ಮ ಶಾಲಾ ಇಲ್ಲಿರುವ ತರಗತಿವಾರು, ನಿಮ್ಮ ಶಾಲೆಯಲ್ಲಿರುವ ಒಟ್ಟು ಕೋಣೆಗಳ ಸಂಖ್ಯೆ, ಅಂಡರ್ ಕನ್ಸ್ಟ್ರಕ್ಷನ್ ಎಷ್ಟು ರೂಮ್ಗಳಿವೆ, ಆಮೇಲೆ ಡೆಲೆಪರೇಟ್ ಕಂಡೀಷನ್ದಲ್ಲಿ ಎಷ್ಟಿವೆ, ಸೊ ನಂಬರ್ ಆಫ್ ಕ್ಲಾಸ್ ರೂಮ್ಸ್ನಲ್ಲಿ ಫರ್ನಿಚರ್ ಇವೆ. ಸೊ ಈ ಮಾಹಿತಿ ಇರ್ತದೆ. ನಂತರ ಶಾಲೆಯಲ್ಲಿರುವ ಕಟ್ಟಡಗಳ ಬಗ್ಗೆ ಎಷ್ಟು ಪಕ್ಕ ಇವೆ, ಪಾರ್ಷಲಿ ಪಕ್ಕ ಇವೆ, ಗುಡ್ ಕಂಡೀಷನ್ ಎಷ್ಟು, ಮೈನರ್ ರಿಪೇರಿ ಮೇಜರ್ ರಿಪೇರಿ ಬಗ್ಗೆ ಮಾಹಿತಿ, ಅದಾದ ನಂತರ ಶೌಚಾಲಯಗಳ ಬಗ್ಗೆ ಮಾಹಿತಿ. ಸೊ ಈ ಒಂದು ಶೌಚಾಲಯಗಳ ಮಾಹಿತಿ ಸರಿಯಾಗಿ ತುಂಬಿ. ಒಟ್ಟು ಶೌಚಾಲಯಗಳ ಸಂಖ್ಯೆ, ಕಾರ್ಯನಿರ್ವಹಿಸುವ ಫಂಕ್ಷನ್ ಎಷ್ಟು, ಅದರಲ್ಲಿ ಗಂಡು ಹೆಣ್ಣು ಒಂದು ವಿಭಾಗವಾರು ಹಾಕಬೇಕಾಗುತ್ತೆ. ಸೊ ಆ ಮಾಹಿತಿ ಕೂಡ ಹಾಕಿ. ನಂತರ ನಿಮ್ಮ ಶಾಲೆಯಲ್ಲಿ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇದೇನಾ ಇಲ್ಲ, ನಂತರ ಕುಡಿಯುವ ನೀರಿನ ಸೌಲಭ್ಯ ಇದೇನಾ ಇಲ್ಲ, ವಿದ್ಯುತ್ ಶಕ್ತಿ ಅವೈಲಬಲ್ ಇದೇನಾ ಇಲ್ಲ, ನಂತರ ಈ ಎಲ್ಲ ಕೇಳುವಂಥ ಲೈಬ್ರರಿ, ನಂತರ ರೀಡಿಂಗ್ ಕಾರ್ನರ್, ನಿಮ್ಮ ಶಾಲೆಯಲ್ಲಿ ಇರುವ ಇತರೆ ಸೌಲಭ್ಯಗಳಾಗಿರುವ ಮಾತ್ರೆ ವಿತರಣೆ ಆಗಿದೆಯಾ ಇಲ್ಲ. ಸೊ ಈ ಥರ ಬೇರೆ 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 ಮಾಹಿತಿಗಳು ಕೇಳಲಾಗ್ತದೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಚೆನ್ನಾಗಿ ತಿಳ್ಕೊಂಡು ನಿಮ್ಮ ಶಾಲೆ ಲೈಬ್ರರಿ ಇದೆಯಲ್ಲ, ಇಂಟಿಗ್ರೇಟೆಡ್ ಸೈನ್ಸ್ ಲ್ಯಾಬ್, ಲ್ಯಾಬೊರೇಟ್ರಿ, ಕಂಪ್ಯೂಟರ್ ರೂಮ್, ಸ್ಟಾಫ್ ರೂಮ್, ಸಪ್ರೇಟ್ ಕಾಮನ್ ರೂಮ್ ಫಾರ್ ಗರ್ಲ್ಸ್, ಆನಂತರ ಮ್ಯಾಥ್ಸ್ ಕಿಟ್, ಸೈನ್ಸ್ ಕಿಟ್, ಆನಂತರ ನಿಮ್ಮ ಶಾಲೆ ಐ ಸಿ ಟಿ ಆಗಿದ್ದರೆ ಎಲ್ಲ ಮಾಹಿತಿಗಳು ತುಂಬಬೇಕು, ಪ್ರಿಂಟರ್ ಇದೆಯಾ. ಸೊ ಈ ಥರ ಎಲ್ಲ ಮಾಹಿತಿಗಳು ನಮ್ಮ ಭೌತಿಕ ಪರಿಕರಗಳಲ್ಲಿ ಇರ್ತದೆ. ಹಾಗಾಗಿ ಆ ಎಲ್ಲ ಭೌತಿಕ ಪರಿಕರಗಳನ್ನು ಒಂದ್ಸರಿ ತಾವು ನೋಡಿಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ಮತ್ತೆ ನೀವು ವ್ಯಾಲಿಡೇಟ್ ಮಾಡಬೇಕು. ಸೊ ವ್ಯಾಲಿಡ್ ಆದಾಗ ಬ್ಲೂ ಬಣ್ಣದಲ್ಲಿ ಬರ್ತದೆ. ಸೆಕ್ಷನ್ ಟೂ ಎನಲ್ಲಿ ಇದೇ ಥರ, ಸೆಕ್ಷನ್ ಟೂ ಎನಲ್ಲಿ ಅಡಿಷ್ನಲ್ ಸ್ಕೂಲ್ ಫ್ಯಾಸಿಲಿಟಿ ಡೀಟೇಲ್ಸ್ ಇವೆ. ಸೊ ಅದನ್ನು ಕೂಡ ತುಂಬಬೇಕು. ಸೆಕ್ಷನ್ ತ್ರೀಯಲ್ಲಿ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇದೆ. ಸೊ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಬಗ್ಗೆ ಇರ್ತದೆ. ಅಲ್ಲಿ 3.1 ನಂಬರ್ ಆಫ್ ಟೀಚರ್ ಅಡ್ಮಿನಿಸ್ಟ್ರೇಷನ್ ಎಷ್ಟಿದ್ದಾರೆ, ನಂತರ ಟೀಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ಇನ್ಕ್ಲೂಡಿಂಗ್ ಹೆಡ್ ಮಾಸ್ಟರ್ ಮಾಹಿತಿ ಕೂಡ ಅಲ್ಲಿ ಕೇಳಲಾಗ್ತದೆ. ಸೊ ಒಂದು ನೋಡೋಣ. ಸೊ ಇಲ್ಲಿ ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಮಾಹಿತಿ, ಅಕೌಂಟೆಂಟು, ಲೈಬ್ರರಿ ಅಸಿಸ್ಟೆಂಟು, ಪಿಯೂನು, ಶಿಕ್ಷಕರು ಎಷ್ಟು ಜನ ಇದ್ದಾರೆ, ರೆಗ್ಯುಲರ್ ಎಷ್ಟು, ಟೀಚಿಂಗು ನಾನ್ ಟೀಚಿಂಗ್ ಎಲ್ಲ ಶಿಕ್ಷಕರ ಮಾಹಿತಿ ಕೇಳಲಾಗ್ತದೆ. ಸೊ ಎಲ್ಲ ಮಾಹಿತಿ ಒಂದ್ಸಲ ನೋಡಿಕೊಂಡು ಸೇವ್ ಮತ್ತು ಫಸ್ಟ್ ಸೇವ್ ಮಾಡಬೇಕು, ನಂತರ ವ್ಯಾಲಿಡೇಟ್ ಮಾಡಬೇಕು. ಸೊ ಈ ಮಾಹಿತಿ ನಂತರ ಸೆಕ್ಷನ್ 4. ಸೊ ಈ ಸೆಕ್ಷನ್ 4 ಏನಂತಂದರೆ ನಮ್ಮ ಶಾಲೆಯಲ್ಲಿ ಈ ವರ್ಷ ಆಗಿರುವಂಥ ಹೊಸ ದಾಖಲಾತಿ, ಅಡ್ಮಿಷನ್ ದಾಖಲಾತಿ ಪ್ರಕ್ರಿಯೆ, ನಂತರ ರಿಪೀಟರ್ಸ್ ಏನಾದರೂ ಇದ್ದರೆ ಆ ರಿಪೀಟರ್ಸ್ನ ಬಗ್ಗೆ ಮಾಹಿತಿ ಆಟೋ ಅಪ್ಡೇಟ್ ಆಗಿ. ನಾವು ಒಂದು ವೇಳೆ ಸ್ಯಾಟ್ಸ್ನಲ್ಲಿ ಎಲ್ಲ ಮಾಹಿತಿ, ಎಲ್ಲ ಮಕ್ಕಳ ಮಾಹಿತಿ ಸರಿಯಾಗಿ ತುಂಬಿದ್ಯಾದಲ್ಲಿ ಇಲ್ಲಿ ಆಟೋ ಆಗಿ ಜನರೇಟ್ ಆಗಿರುತ್ತದೆ. ಸೊ ಅಲ್ಲಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ, ಒಮ್ಮೆ ಚೆಕ್ ಮಾಡಬೇಕು. ಸೊ ನೋಡೋಣ, ಇಲ್ಲಿ ಎನ್ರೋಲ್ಮೆಂಟ್ ನೋಡೋಣ.
ಸೊ ಇಲ್ಲಿ ನೋಡ್ತಿರ್ಬೋದು ಎನ್ರೋಲ್ಮೆಂಟ್ ನಮ್ಮ ಎಸ್ ಎ ಟಿ ಎಸ್ನಲ್ಲಿ ದಾಖಲಾಗಿರೋ ಮಾಹಿತಿ ಅನುಸಾರವಾಗಿ ಆಟೋವಾಗಿ ಬರುತ್ತದೆ. ಸೊ ನೀವಿಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಮಾಡಿದ್ರೆ ಸೊ ಡಾಟಾ ಸಬ್ಮಿಟೆಡ್ ಆ್ಯಂಡ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ, ನಾನಿಲ್ಲಿ ಸೆಕ್ಷನ್ ನಾಲ್ಕರಲ್ಲಿ ನ್ಯೂ ಅಡ್ಮಿಷನ್ನ ಸೇವ್ ಮಾಡಿದ್ದೀನಲ್ಲ, ಸೇವ್ ಮಾಡಿದ್ರೆ ಈ ಕಡೆ ಇಂಟು ಮಾರ್ಕ್ ಹೋಗಿ ಬ್ಲೂ ಮಾರ್ಕ್ ಬರುತ್ತೆ. ನಂತರ ವ್ಯಾಲಿಡೇಟ್ ಮಾಡಿದ್ರೆ, ಸೊ ವ್ಯಾಲಿಡೇಟ್ ಮಾಡಿದ್ರೆ ಈ ಕಡೆಯ ಆರ್ ಮಾರ್ಕ್ ಹೋಗಿ ಬ್ಲೂ ಕಲರ್ ಟಿಕ್ ಬರುತ್ತೆ. ಸೊ ಈ ಥರ ಪ್ರತಿಯೊಂದನ್ನು ತುಂಬಬೇಕು. ನಂತರ ಸೊ ಎಲ್ಲ ಮಾಹಿತಿಗಳು ಆಟೋ ಅಪ್ಡೇಟ್ ಆಗಿ ಬಂದಿರುತ್ತದೆ. ಸೊ ಇಲ್ಲಿ ನಾವೇನು ತುಂಬ ಅವಶ್ಯಕತೆ ಇಲ್ಲ. ನಮ್ಮ ಎಸ್ ಎ ಟಿ ಎಸ್ನಲ್ಲಿರುವ ದಾಖಲಾತಿ ಪ್ರಕ್ರಿಯೆ ಸರಿಯಾಗಿ ಮಾಡಿದ್ದಾದಲ್ಲಿ, ನಂತರ ವಿಶೇಷ ಅಗತ್ಯವುಳ್ಳ ಮಕ್ಕಳ ಮಾಹಿತಿ ಸರಿಯಾಗಿ ತುಂಬಿದ್ದಾದಲ್ಲಿ ಈ ಎಲ್ಲ ಮಾಹಿತಿಯಾಗಿ ಆಟೋ ಅಪ್ಡೇಟ್ ಆಗಿ ಬರುತ್ತೆ. ನಂತರ ಸೆಕ್ಷನ್ ಐದರಲ್ಲಿ ನಾವು ಮಕ್ಕಳಿಗೆ ನೀಡುವ ಒಂದು ಸೌಲಭ್ಯಗಳ ಬಗ್ಗೆ ಇದೆ. ಅದರಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೇನಾದರೂ ವಿಶೇಷ ಪರಿಕರಗಳು ಬಂದಿದೆ, ಆ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಸೆಕ್ಷನ್ ಐದರಲ್ಲಿ ತುಂಬಬೇಕಾಗುತ್ತೆ. ಸೊ ಸೆಕ್ಷನ್ ಐದನ್ನು ನಾವಿಲ್ಲಿ ಮಕ್ಕಳಿಗೆ ನೀಡುವ ಸೌಲಭ್ಯಗಳ ಬಗ್ಗೆ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 7, ಇದು ಬರೀ ಪ್ರೌಢಶಾಲೆಗಳಿಗೆ ಮಾತ್ರ ಸಂಬಂಧ ಇರ್ತದೆ, ಹಾಗಾಗಿ ಎಸ್ ಎಲ್ ಸಿ ಮಕ್ಕಳ ಒಂದು ಮಾಹಿತಿ ಬಗ್ಗೆ ಇರ್ತದೆ. ಬೋರ್ಡ್ ಎಕ್ಸಾಮ್ ಬಗ್ಗೆ, ರಿಸಲ್ಟ್ಸ್ ಆಫ್ ದ ಗ್ರೇಡ್ ಎಕ್ಸ್ ಬೋರ್ಡ್ ಎಕ್ಸಾಮಿನೇಷನ್ ಇನ್ ಪ್ರೀವಿಯಸ್ ಇಯರ್, ಕಳೆದ ವರ್ಷದ ಎಸ್ ಎಲ್ ಸಿ ಮಾಹಿತಿ ಇರ್ತದೆ. ನಂತರ ನಂಬರ್ ಆಫ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಪಾಸ್ಡ್ ಎಷ್ಟು ಆಗಿದ್ದಾರೆ ಅದರ ಮಾಹಿತಿ ಇರ್ತದೆ. ಸೊ ನಂಬರ್ ಆಫ್ ಅದರ್ ದೆನ್ ರೆಗ್ಯುಲರ್ ಸ್ಟೂಡೆಂಟ್ಸ್ ರಿಪೀಟರ್ ಸ್ಟೂಡೆಂಟ್ಸ್ನ ಮಾಹಿತಿ ಕೂಡ. ಸೊ ಇಲ್ಲಿ 7.3 ಬಗ್ಗೆ, 7.123, ಇದು ಪ್ರೌಢಶಾಲೆಯ ಎಸ್ ಎಲ್ ಸಿ ಮಕ್ಕಳ ಬಗ್ಗೆ ಮಾಹಿತಿ ಇರ್ತದೆ. ಸೊ ತಾವು ತಮ್ಮ ಶಾಲೆಯಲ್ಲಿ ನೋಡಿಕೊಂಡು ತುಂಬೋದು. ಸೊ ನಂತರ ಸೆಕ್ಷನ್ 8 ಬಂದಾಗ, ಸೆಕ್ಷನ್ 8 ಏನು ಅಂತಂದರೆ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಅಂದರೆ ಇಲ್ಲಿ ನಮ್ಮ ಶಾಲೆಗೆ ಬರುವ ಅನುದಾನದ ಲೆಕ್ಕಾಚಾರವನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಓಪನ್ ಮಾಡೋಣ. ಸೊ ಇಲ್ಲಿ ರಿಸಿಪ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ 2018-19, ಅಂದರೆ ಈ ನಾವು 19-20 ಮಾಹಿತಿ ತುಂಬಬೇಕು. ಇಲ್ಲಿ ಕಳೆದ ವರ್ಷದಲ್ಲಿ ನಮಗೆ ಜಮಾ ಆಗಿರುವ ಶಾಲಾ ಅನುದಾನದ ಮಾಹಿತಿ ಎಷ್ಟು ಜಮಾ ಆಗಿದೆ, ಆನಂತರ ಎಷ್ಟು ಖರ್ಚಾಗಿದೆ, ಸೊ ಅನ್ನುವಂಥ ಮಾಹಿತಿ ಕೂಡ ನಾವಿಲ್ಲಿ ತುಂಬಬೇಕು. ನಂತರ ಬೇರೆ ಬೇರೆ ಯೋಜನೆಗಳಡಿ ನಿಮ್ಮ ಶಾಲೆಗೆ ಏನಾದರೂ ಅನುದಾನ ಬಂದರೆ ಆ ಅನುದಾನದ ಜಮಾ ಮತ್ತು ಖರ್ಚಿನ ಮಾಹಿತಿ ಕೂಡ ತಾವಿಲ್ಲಿ ತೋರಿಸಿ. ಸೇವ್ ಮತ್ತು ಕೆಳಗಡೆಗೆ ಅಪ್ಡೇಟ್ ಮತ್ತು ವ್ಯಾಲಿಡೇಟ್ ಮಾಡುವುದು ಮರಿಬಾರ್ದು. ನಂತರ ಸೊ PGI ಇಂಡಿಕೇಟರ್ಸಲ್ಲಿ ನಮ್ಮ ಶಾಲೆಗೆ ಶಿಕ್ಷಕರಿಗಾಗಿ ಆಧಾರ್ ಯುನಿಕ್ಯೂ ID ಕ್ರಿಯೇಟ್ ಆಗಿದೆನಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ನಂತರ ಸ್ಕೂಲ್ ಹ್ಯಾಸ್ ಇನ್ ಪ್ಲೇಸ್ ಅ ಸಿಸ್ಟಮ್ ಟು ಕ್ಯಾಪ್ಚರ್ ಟೀಚರ್ ಅಟೆಂಡೆನ್ಸ್ ಎಲೆಕ್ಟ್ರಾನಿಕಲಿ. ಸೊ ಯಾವ ಶಾಲೆಗಳಲ್ಲಿ ಶಿಕ್ಷಕರ ಒಂದು ಹಾಜರಾತಿ ಬಯೋಮೆಟ್ರಿಕ್ ಆಗಿದೆಯೋ, ಸೊ ಅದರ ಒಂದು ಮಾಹಿತಿ ಇದೆ, ಅದನ್ನು ತುಂಬಿ. ನಂತರ ಕೆಳಗಡೆಗೆ ಯೂತ್ ಕ್ಲಬ್, ನಂತರ ಎಕೋ ಕ್ಲಬ್, ಅನಂತರ ಟೀಚರ್ಗೆ ಐಡೆಂಟಿ ಕಾರ್ಡ್ ನೀಡಿದಾರಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಸ್ವಲ್ಪ ಈ ಬಾರಿ 10.1 ಈ ನೀಲಿ ಬಣ್ಣದ್ದು ಹೊಸದಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ನೋಡಿಕೊಂಡು ತಾವು ನಿಮ್ಮ ಶಾಲೆಯಲ್ಲಿರುವ ಮಾಹಿತಿಯನ್ನು ಸರಿಯಾಗಿ ನಮೂದು ಮಾಡಿ ಅಪ್ಡೇಟ್ ಮತ್ತು ವ್ಯಾಲಿಡೇಟ್ ಮಾಡುವುದು ಖಂಡಿತ. ಸ್ಕೂಲ್ ಸೇಫ್ಟಿಯಲ್ಲಿ ನಮಗೆ ಸೇಫ್ಟಿ ಅಂತಂದರೆ ಮಕ್ಕಳ ಸುರಕ್ಷತೆಗಾಗಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಎಲ್ಲ ಒಂದೊಂದಾಗಿ ತಾವು ಓದಬೇಕು. ಸೊ ಇಲ್ಲಿ ಅಗ್ನಿಶಾಮಕ ಇದೆಯಾ ಇಲ್ಲ ನಿಮ್ಮ ಶಾಲೆಯಲ್ಲಿ ಅಂತ ಕೇಳ್ತಾರೆ. ಸೊ ಅವರಿಗೆ ನಂತರ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗೆ ಅದರ ಮಾಹಿತಿ ಇದೆಯಾ ಇಲ್ಲ ಅಂತ ಕೇಳ್ತಾರೆ. ಸೊ ಅವರಿಗೆ ತರಬೇತಿ ಆಗಿದೆಯಾ ಇಲ್ಲ ಅಂತ ಕೇಳ್ತಾರೆ. ನಂತರ ವಿಶೇಷವಾಗಿ ಗರ್ಲ್ಸ್ ಹುಡುಗಿಯರಿಗಾಗಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕರಾಟೆ ಅಂತ ಏನಾದರೂ ತರಬೇತಿಗಳಾಗಿದೆಯಾ ಅಂತ ಕೇಳ್ತಾರೆ. ಸೊ ನಂತರ EPS ಆದರೆ ಎಷ್ಟು ಜನಕ್ಕೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಇದಕ್ಕೆ ನೋಡಲ್ ಅಧಿಕಾರಿಗಳು ಯಾರು, ಸೊ ಈ ಥರ ಕೆಲವೊಂದು ಮಾಹಿತಿಗಳಿವೆ, ಅದನ್ನು ನೋಡಿಕೊಂಡು ತಾವು ತುಂಬಬೇಕು. ನಂತರ ಈ ಬಾರಿ ವಿಶೇಷವಾಗಿ ಕೋವಿಡ್ ಇರುವ ಕಾರಣಕ್ಕಾಗಿ ಕೆಳಗಡೆ ನೀಲಿ ಬಣ್ಣದ್ದು ಹೊಸದಾಗಿದೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಮಾಹಿತಿಗಳು ಹೊಸದಾಗಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ತಾವು ನೋಡ್ಕೊಳ್ಬೇಕು. ವೆದರ್ ದ ಸ್ಕೂಲ್ ಹ್ಯಾಸ್ ಡಿಸ್ಪ್ಲೇ ಸೇಫ್ಟಿ ಗೈಡ್ಲೈನ್ಸ್ ಡಿಸ್ಪ್ಲೇ ಬೋರ್ಡ್ ಅಂತ ಇದ್ದಾರೆ, ಹಾಗಾಗಿ ಅವೇರ್ನೆಸ್ ಬಗ್ಗೆ ಕೆಲವೊಂದು ಮಾಹಿತಿಗಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಆ ಎಲ್ಲ ಮಾಹಿತಿಗಳನ್ನು ಸೊ ತಾವು ನೋಡ್ಕೋಬೇಕು. ನೋಡಿಕೊಂಡು ನಂತರ ವಿಶೇಷವಾಗಿ ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಇರಬೇಕಾಗಿರುವ ಸಜೆಷನ್ ಮತ್ತು ಕಂಪ್ಲೇಂಟ್ ಬಾಕ್ಸ್ ಇದೆಯಾ ಇಲ್ಲ ನಿಮ್ಮ ಶಾಲೆಯಲ್ಲಿ ಅಂತ ಕೇಳ್ತಾನೆ. ಸೊ ಎಲ್ಲ ಮಾಹಿತಿಗಳು ಸ್ವಲ್ಪ ಓದ್ಕೊಂಡು ಸೊ ಕೆಳಗಡೆ ಅಪ್ಡೇಟ್ ಮಾಡಿ. ಫಸ್ಟ್ ಅಪ್ಡೇಟ್ ಮಾಡಿದ ನಂತರ ಮುಂದಿನ ಪ್ರೋಸೆಸ್ ವ್ಯಾಲಿಡೇಟ್ ಮಾಡಬೇಕು. ನಾವು ಸೆಕ್ಷನ್ 11 UDIS ನಲ್ಲಿ ನಿಯಮಾನುಸಾರ ದಾಖಲೆಗಳು ನೋಡಿಕೊಂಡು ಎಲ್ಲ ಮುಖ್ಯ ಶಿಕ್ಷಕರು ಒಮ್ಮೆ
ಮುಖ್ಯ ಶಿಕ್ಷಕರು ತಮ್ಮ ಸಹಶಿಕ್ಷಕರೊಂದಿಗೆ ಸಭೆ ನಡೆಸಿ ಎಲ್ಲ ಮಾಹಿತಿ ಚರ್ಚಿಸಿ ಸೂಕ್ತವಾದ ಮಾಹಿತಿ ಯುಡೈಸ್ನಲ್ಲಿ ಅಪ್ಡೇಟ್ ಮಾಡಬೇಕು, ಯಾಕಂದರೆ ಇದು ನಮ್ಮ ಶಾಲೆಯ ಕೈಗನ್ನಡಿ ಇದ್ದ ಹಾಗೆ. ಸೊ ಹಾಗಾಗಿ ದಯಮಾಡಿ ಎಲ್ಲ ಶಿಕ್ಷಕರು ಸೊ ಈ ಒಂದು ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿದಲ್ಲಿ ಈ ಕಡೆ ಇರುವ ಎಲ್ಲ ಆಪ್ಷನ್ ಆರೋ ಮಾರ್ಕ್ಗಳು ಸೊ ನೀವು ಅಪ್ಡೇಟ್ ಮಾಡಿದರೆ ಬ್ಲೂ ಬಣ್ಣಕ್ಕೆ ಕನ್ವರ್ಟ್ ಆಗ್ತವೆ, ನಂತರ ವ್ಯಾಲಿಡೇಟ್ ಮಾಡಿದಾಗ ಈ ಕಡೆಯ ಭಾಗದ್ದು ಬ್ಲೂ ಆಗ್ತವೆ. ಸೊ ಸರಿಯಾಗಿ ನೆನಪಿರಲಿ. ಸೊ ನೀವು ಒಂದು ವೇಳೆ ಕೆಳಗಡೆ ಸಬ್ಮಿಟ್ ಮಾಡಲು ಹೋದಾಗ ಸಬ್ಮಿಟ್ ಆಗಲ್ಲ, ಕಾರಣ ಮಾರ್ಕ್ಗಳು ಬ್ಲೂ ಕಲರ್ ಆರೋ ಮಾರ್ಕ್ಗಳಾಗಬೇಕು, ಈ ಕಡೆ ಇರುವ ಎಲ್ಲ 8 ಮಾರ್ಕ್ಗಳು ಬ್ಲೂ ಮಾರ್ಕ್ಗಳಾಗಬೇಕು, ಆಗ ಮಾತ್ರ ನಿಮಗೆ ಇಲ್ಲಿ ಕೆಳಗಡೆಗೆ ಒಂದು ಆಪ್ಷನ್ ಬರುತ್ತೆ. ಸೊ ಅದುವೇ ಸಬ್ಮಿಟ್ ಅಂತ ಬರುತ್ತೆ, ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರ್ತದೆ. ಆ ಸಬ್ಮಿಟ್ ಅಂತ ಆಪ್ಷನ್ ಬಂದಾಗ ನಿಮಗೆ ಒಂದು ಪ್ರಿಂಟ್ ಬರುತ್ತೆ, ಒಂದು ಪೇಜ್ ಪ್ರಿಂಟ್ ಬರ್ತದೆ. ಆ ಪೇಜ್ ಪ್ರಿಂಟಲ್ಲಿ ನಿಮ್ಮ ಶಾಲೆ ಯುಡೈಸ್ ಕಂಪ್ಲೀಟ್ ಆಗಿದೆ ಅನ್ನುವಂಥ ಮಾಹಿತಿ ಇರ್ತದೆ. ಸೊ ಅದನ್ನು ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ ತೊಗೊಂಡು ಇದ್ರ ಮೇಲೆ ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಸಹಿ ಮತ್ತು ಮೊಹರ್ ಹಾಕಬೇಕು. ಹಾಕಿ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಕೊಡ್ತಾರೆ, ಏನಂದರೆ ಅಪ್ಲೋಡ್ ಸೈನಲ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಆಪ್ಷನ್ ಬರುತ್ತೆ. ಸೊ ನೀವು ಪ್ರಿಂಟ್ ಏನು ತೆಗೆದು ಅದ್ರ ಮೇಲೆ HM ಸಿಗ್ನೇಚರ್ ಮಾಡ್ತಿರಲ್ಲ, ಅದನ್ನು JPJಯಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದಾಗ ಆಗ ನಿಮ್ಮ 2020-21 ಸಾಲಿನ ಯುಡೈಸ್ ಮಾಹಿತಿ ಸಂಪೂರ್ಣವಾಗಿ ಮುಗಿದ ಹಾಗೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ನಿಧಾನವಾಗಿ ನೋಡಿಕೊಂಡು ಸೊ ತಮ್ಮ ಶಾಲೆ ಯುಡೈಸನ್ನು ಸರಿಯಾಗಿ ಭರ್ತಿ ಮಾಡಿ ನಿಗದಿತ ದಿನಾಂಕದೊಳಗೆ ಯುಡೈಸನ್ನು ಭರ್ತಿ ಮಾಡುವುದು ಖಚಿತವಾಗಿರ್ತದೆ. ಹಾಗಾಗಿ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಹಶಿಕ್ಷಕರಿಗೆ ಶೇರ್ ಮಾಡಿ ಅವರಿಗೆ ಆ ಮಾಹಿತಿ ತುಂಬುವಲ್ಲಿ ಸಹಾಯ ಆಗಬಹುದು. ಸೊ ಇದರ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ತಮಗೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ನಾವು ಅದಕ್ಕೆ ಪರಿಹಾರ ಇಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಶುಭ ಸಂಜೆ.